ಇಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಎದುರಾಗುತ್ತೆ, ನಾನು ಯಾವಾಗಲೂ ಹೇಳ್ತೀನಿ, ವೀರಪ್ಪ ಮೊಯ್ಲಿಯವರು ಕೂಡ ಸಂದರ್ಶನ ಮಾಡೋದನ್ನ ಅದನ್ನು ಕೇಳ್ತಾ ಇದೆ. ದೇಶದಲ್ಲಿ ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ ಅಪೋಸಿಷನ್ ವೀಕ್ ಅಂತ, ಮೀನ್ಸ್ ನರೇಂದ್ರ ಮೋದಿಯನ್ನು ಫೇಸ್ ಮಾಡುವಂಥ ನಾಯಕತ್ವ ವಿಚಾರದಲ್ಲಿ ಕಾಂಗ್ರೆಸ್ ಸೋತ್ಬಿಟ್ಟಿದೆ. ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರು ಸೋತರು, ಉತ್ತರ ಪ್ರದೇಶದಲ್ಲಿ ವಯನಾಡಲ್ಲಿ ಬಂದು ಗೆದ್ದರು. ಸೊ ಹಾಗಾಗಿ ಅವ್ರನ್ನ ಫೇಸ್ ಮಾಡೋ ವಿಚಾರದಲ್ಲಿ ಕಾಂಗ್ರೆಸ್ ವೀಕ್ ಆಗಿದೆ, ಅಲ್ಲಿ ಸೋತಿದೆ. ಅದು ದೊಡ್ಡ ಸಮಸ್ಯೆ. ಪ್ರಬಲವಾದಂಥ ವಿರೋಧ ಪಕ್ಷ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಈಗಾದರೂ ಸಾಧ್ಯ ಆಗುತ್ತಾ? ಭಾರತ್ ಜೋಡೋ ಮಾಡಿದಿರಿ. ಯಾಕೆಂದರೆ ಅವ್ರು ಏನು ಮಾಡಿದ್ರು ಅಂತ ಪ್ರಶ್ನೆಗಳನ್ನ ಎತ್ತಬೇಕಾದ್ರೆ ಅದರ ಜೋಶು ಜೋರಾಗಿರಬೇಕು, ಧ್ವನಿ ಆ ವಿಚಾರ ಹಡಗೋಗ್ಬಿಟ್ಟಿದೆ. ಬಟ್ ಈ ಸಾರಿ ಸಾಧ್ಯ ಆಗುತ್ತಾ ಲೋಕಸಭಾ ಚುನಾವಣೆಯಲ್ಲಿ? ಈಗ ಒಂದು ನಾನು ನಿಮ್ಮ ಮುಖಾಂತರ ಹೇಳುವಂಥದ್ದು, ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನು ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಜಿ ಅವರನ್ನು ಮುಖಾಮುಖಿ ಗುರುಸಿ ಅಂತ, ಅಲ್ಲ ಮುಖಾಮುಖಿ ಗುರುಸಿ ಅಲ್ಲ, ಮುಖಾಮುಖಿ ಗುರು ಚರ್ಚೆ ಮಾಡಿ. ಆವಾಗ ಯಾರು ಬುದ್ಧಿವಂತರು, ಯಾರು ದೇಶಕ್ಕೆ ಜಾಸ್ತಿ ಗೊತ್ತಿದೆ? ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಇಬ್ರು ಕೂರಿಸ್ಬೇಕು, ಒಂದು ಡಿಬೇಟ್ ಮಾಡ್ಲಿ, ಡಿಬೇಟ್ ಮಾಡ್ಲಿ. ಆವಾಗ ದೇಶ ಜನರಿಗೆ ಯಾರು ಪ್ರಬುದ್ಧರು, ಯಾರು ಗುರುಗಳು ಮತ್ತು ಯಾರು ಪಪ್ಪು, ಎಲ್ಲ ಕೂಡ ಈ ದೇಶ ಜನರಿಗೆ ಬಹಿರಂಗ ಆಗ್ತದೆ. ನಂಬರ್ ಒನ್ ಚಾಲೆಂಜ್ ಪದಿ ಇದು ಬಿಜೆಪಿ ಅವರಿಗೆ. ಎರಡನೇದು, ನಾವು ಪ್ರಧಾನಮಂತ್ರಿಗಳಿಗೆ ಮತ್ತು ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಜನ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನೀವು ರಾಹುಲ್ ಗಾಂಧಿಗೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಕೊಟ್ಟು ನೋಡಿ, ಯು ಗಿವ್ ದಿ ಪವರ್, ಹಂಗೆ ಕೊಡಕ್ಕೆ ಸಾಧ್ಯ ಇಲ್ವಲ್ಲ. ಅದೇ ನಾನು ಹೇಳಿದ್ದು, ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಪ್ರೈಮ್ ಮಿನಿಸ್ಟರ್ ಅಲ್ಲ, ಅವ್ರಿಗೆಲ್ಲ ಕೂಡ ಅಧಿಕಾರ ಇದೆ ಕೈಯಲ್ಲಿ. ರಾಹುಲ್ ಜಿ ಅವ್ರ ಪಾಪ ಏನಿದೆ, ಈಸ್ ಅ ಕಾಮನ್, ನಮ್ಮ ನಿಮ್ಮ ಹಾಗೆ ಈಸ್ ಅ ಕಾಮನ್ ಮ್ಯಾನ್, ನಮ್ಮ ನಮ್ಮ ಏಜ್ ಅಷ್ಟು ಇರೋದು. ಅವರು ಅಷ್ಟು ಫೈಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಹಿಂದೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅನ್ನೋ ಶಕ್ತಿ ಇದೆ. ಅಲ್ಲ, ನಾನು ಹೇಳುವಂತದ್ದು, ಸಿ ಅವರು ಈ ಎಲ್ಲ ಅನುಭವವನ್ನು ತಕೊಂಡು ಅವರು ದೇಶದ ಬಗ್ಗೆ, ನಾನು ಹೇಳಿದೆ ಅಲ್ಲ, ಜಿ ಎಸ್ ಟಿ ಟ್ಯಾಕ್ಸ್ ಇರಲಿ, ಇನ್ನೊಂದು ಬಗ್ಗೆ ಇರಲಿ, ಅವರು ಅವತ್ತು ಕೊಡುವ ತೀರ್ಮಾನಗಳು ಎಲ್ಲ ದೇಶ ಪೂರಕವಾಗಿದೆ. ಈ ಬಿಜೆಪಿ ಸರ್ಕಾರ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ರೈತರ ವಿರೋಧಿ ಕಾನೂನು ತಂದರು. ಅಂದ್ರೆ ಫ್ಯಾಕ್ಟರಿಗಳಿಗೆ ಏನಾದರೂ ಜಾಗ ಬೇಕಿದ್ರೆ ರೈತರು ಕೇಳಬೇಕಂತೆಲ್ಲ ನೇರವಾಗಿ ತಗೊಳ್ಬಹುದು ಅಂತ ಕಾನೂನು ತಂದರು. ಅದನ್ನು ಬಹಿರಂಗವಾಗಿ ವಿರೋಧಿಸಿ ಇವತ್ತು ನೇರವಾಗಿ ತಗೊಳ್ಳಿಕ್ಕಿಲ್ಲ, 100 ಜನರಲ್ಲಿ 51 ಜನ ಮೆಜಾರಿಟಿ ಆಫ್ ದಿ ರೈತರು ಅದನ್ನು ಒಪ್ಪಿದರೆ ಮಾತ್ರ ಅವ್ರು ತಗೊಳ್ಬೇಕು. ಎರಡನೇದು, ಟ್ರಿಬಲ್ ಟೈಮ್. ಇವತ್ತು ಒಂದು ಲ್ಯಾಂಡ್, ಒಂದು ವಸ್ತು, ಒಂದು ನನ್ನ ಲ್ಯಾಂಡಿಗೆ ಇವತ್ತು 100,000 ಇದ್ದರೆ ಅದಕ್ಕೆ 300,000 ಕಾಂಪನ್ಸೇಷನ್ ಕೊಡಬೇಕು. ಈ ಕಾನೂನು ಜಾರಿಪಡಿಸಿದ್ದು ಕಾಂಗ್ರೆಸ್, ಅದನ್ನು ಬಂದು ರದ್ದುಪಡಿಸಿದ್ರು. ರಾಮ್ಲೀಲಾ ಮೈದಾನ ದೇಶದ ಎಜಿಟೇಷನ್ ಮಾಡಿ ಮತ್ತೆ ಆ ಕಾನೂನು ತಂದಿದ್ದರೆ ಅದು ರಾಹುಲ್ ಗಾಂಧಿ ಅವರು. ಈಗ ನಾನು ಕೇಳುವಂಥ, ಒಂದು ತೆಂಗಿನ ಮರ ಹೋದರೆ 7,000, ಈಗ 21,000 ರೈತರಿಗೆ ಸಿಕ್ಕುದಿದ್ದರೆ ಅದು ರಾಹುಲ್ ಗಾಂಧಿಯವರ ಹೋರಾಟ. ಆದ ಕಾರಣ ಆ್ಯಸ್ ಎ ಲೀಡರ್ ಇವತ್ತಲ್ಲ ನಾಳೆ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ರಾಹುಲ್ ಗಾಂಧಿ ಮಾಡೇ ಮಾಡ್ತಾರೆ. ಅವ್ರಿಗೆ ಬೇಕಾದ ವಯಸ್ಸಿದೆ, ಏನು ಗರಿಬಿ ಅರ್ಜನ್ ಮಾಡ್ಬೇಕು ಇದಿಲ್ಲ, ವಯಸ್ಸಿದೆ, ಏಜ್ ಇದೆ ಅವ್ರಿಗೆ. ಇಲ್ ಬಿ ಒನ್ ಡೇ ಮತ್ತೆ ದೇಶ ಪ್ರಧಾನಿ ಆಗ್ತಾರೆ, ಪ್ರಧಾನಿ ಆಗೇ ಆಗ್ತಾರೆ. ಈ ದೇಶ ಜನತೆಗೆ ಗೊತ್ತಾಕೇ ಗೊತ್ತಾಗ್ತದೆ. ಆದ ಕಾರಣ ಅವರನ್ನು ಇವತ್ತು ಇವರು 100,000,000,000 ಖರ್ಚು ಮಾಡಿ, ಸುಮಾರು 1,000,000,000 ರೂಪಾಯಿ ಖರ್ಚು ಮಾಡಿ ಎಲ್ಲ ಮಾಧ್ಯಮದ ಮುಖಾಂತರ, ಎಲ್ಲ ಸೋಷಿಯಲ್ ಮೀಡಿಯಾದ ಮುಖಾಂತರ ಎಲ್ಲ ವಿಚಾರದಲ್ಲಿ ಅವರನ್ನು ಪ್ರಯೋಜನ ಇಲ್ಲ, ಪಪ್ಪು ಪಪ್ಪು ಅಂತ ಪ್ರದರ್ಶನ ಮಾಡಿ. ಬಟ್ ಒಂದು ವಿಚಾರ ನಾನು ಮಧ್ಯಪ್ರವೇಶ ಮಾಡ್ತೀನಿ.